ಫೆಬ್ರವರಿ 18ರಂದು ದಲಿತ ಸಂಘರ್ಷ ಸಮಿತಿಯ 50ನೇ ವರ್ಷದ ಸುವರ್ಣ ಮಹೋತ್ಸವ ಸಹಕಾರ ಸಚಿವ ಕೆಎನ್ ರಾಜಣ್ಣ ಅವರಿಂದ ಕಾರ್ಯಕ್ರಮ ಉದ್ಘಾಟನೆ. ಗುಬ್ಬಿ ತಾಲೂಕಿನ ದಲಿತ ಸಂಘರ್ಷ ಸಮಿತಿಯ ಸಂಚಾಲಕ ಚೇಳೂರು ಶಿವನಂಜಯ್ಯ ಮಾಹಿತಿ. ಫೆಬ್ರವರಿ 18ರಂದು ತುಮಕೂರಿನ ಎಂಪ್ರೆಸ್ ಆಡಿಟೋರಿಯಂನಲ್ಲಿ ದಲಿತ ಸಂಘರ್ಷ ಸಮಿತಿಯ 50ನೇ ವರ್ಷದ ಸುವರ್ಣ ಮಹೋತ್ಸವ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಎಂದು ಗುಬ್ಬಿ ತಾಲೂಕಿನ ದಲಿತ ಸಂಘರ್ಷ ಸಮಿತಿಯ ಸಂಚಾಲಕ ಚೇಳೂರು ಶಿವನಂಜಯ್ಯ ಮನವಿ ಮಾಡಿದರು. ಗುಬ್ಬಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾರ್ಯಕ್ರಮದ ಉದ್ಘಾಟನೆಯನ್ನು ಸಹಕಾರ ಸಚಿವ ಕೆಎನ್ ರಾಜಣ್ಣ ಮಾಡಲಿದ್ದು, ಅಧ್ಯಕ್ಷತೆಯನ್ನು ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕ ಕುಂದೂರು ತಿಮ್ಮಯ್ಯ ವಹಿಸುವರು. ಸಮುದಾಯದ ಎಲ್ಲಾ ಮುಖಂಡರು ಕಾರ್ಯಕ್ರಮದಲ್ಲಿ ಭಾಗಿಯಾಗುತ್ತಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ಸಮುದಾಯದ ಬಂಧುಗಳು ಆಗಮಿಸಬೇಕು ಎಂದು ಮನವಿ ಮಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಮುಖಂಡರಾದ ನರಸಿಂಹಮೂರ್ತಿ, ರಾಮಕೃಷ್ಣ, ಲಾವಣ್ಯ, ನರಸಿಯಪ್ಪ ಇತರರು ಇದ್ದರು. ಮತ್ತೆ ಅಧ್ಯಕ್ಷತೆ ಕುಂದೂರು ತಿಮ್ಮಯ್ಯನವರು, ಜಿಲ್ಲಾ ಸಂಚಾಲಕರಾಗಿರ್ತಕ್ಕಂಥ ಕುಂದೂರು ತಿಮ್ಮಯ್ಯನವರು ಈ ಒಂದು ಅಧ್ಯಕ್ಷತೆ ವಹಿಸ್ಕೊಳ್ತಾರೆ. ಮತ್ತೆ ನಮ್ಮ ಎಂ ಗುರುಮೂರ್ತಿ ಅವರು ಶಿವಮೊಗ್ಗ ಕರ್ನಾಟಕ ದಲಿತ ಸಂಘ ಸಮಿತಿ ರಾಜ್ಯ ಸಂಚಾಲಕ ಆಗಿದ್ದ ಅವರು ಈ ಪುಸ್ತಕ ಬಿಡುಗಡೆ ಮಾಡ್ತಕ್ಕಂಥದ್ದೊಂದನ್ನು ಮಾಡ್ತಿದ್ದಾರೆ. ಮತ್ತೆ ಎಲ್ ಹನುಮಂತಣ್ಣನವರು ಕೂಡ ರಾಜ್ಯಸಭಾ ಸದಸ್ಯ, ಅವರು ಕೂಡ ಬಂದಾರೆ. ಮತ್ತೆ ಎಚ್ ಗೋವಿಂದಣ್ಣನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಕವಿಗಳು ಅವರು ಕೂಡ ಬರ್ತಿದ್ದಾರೆ. ಏನು ತಾಲೂಕಿನ ಜಿಲ್ಲೆಯ ದೊರೆರಾಜಣ್ಣವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಜಿಲ್ಲೆ ಎಲ್ಲಾ ಹಿರಿಯ ನಾಯಕರುಗಳು, ಏನು ದಲಿತ ಹೋರಾಟಗಾರಾಗಿರ್ತಕ್ಕಂಥ ಹಿರಿಯರು ಕೂಡ ಈ ಒಂದು ಸಭೆಯಲ್ಲಿ ಬರ್ತಾರೆ. ಈ ತಾಲೂಕು ಕಡೆಗೆ ಈಗ ಆಲ್ರೆಡಿ ಇರ್ತಕ್ಕಂಥ ಮಾನ್ಯ ಶಿವಯ್ಯನವರು, ಒಂದು ಹಿರಿಯ ಹೋರಾಟಗಾರರು, ರತ್ನಕುಮಾರ್ ಅವರು ಮತ್ತು ಜಗನ್ನಾಥ್ ಅವ್ರಿಗೂ ಮತ್ತು ಗಂಗಾರಾಮ್ ಅವ್ರಿಗೂ, ಇಂಥೆಲ್ಲ ಹೋರಾಟಗಾರರು ಕೂಡ ಒಂದು ಸನ್ಮಾನವನ್ನು ಕೂಡ ಆ ವೇದಿಕೆಯಲ್ಲಿ ಹಿರಿಯ ಹೋರಾಟಗಾರರಿಗೆ ಸನ್ಮಾನವನ್ನು ಕೂಡ ಇಟ್ಕೊಂಡಿರ್ತಕ್ಕಂಥದ್ದು ನಾವೆಲ್ಲ ತಿಳಿಯುವಂತ ಮಾಡಿ. ಚಾಲುಕ್ಯ ನ್ಯೂಸ್ ಜನರಿಗೋಸ್ಕರ.